ಎಂ ಪಿಯವರು ಇವತ್ತು ಜಿಲ್ಲೆಯಲ್ಲಿದ್ದಾರೆ ರಾಘವೇಂದ್ರವರು ನಾಲ್ಕು ವರ್ಷ ಸುಮ್ಮನಿರ್ತಾರೆ ನಾಲ್ಕು ವರ್ಷದ ನಂತರ ಶುರು ಮಾಡ್ತಾರೆ ಇವತ್ತು ಯಾವುದೇ ಹಳ್ಳಿಗೆ ಹೋಗದಿಲ್ಲ ನಾಲ್ಕು ವರ್ಷದ ನಂತರ ನಾನು ಟವರ್ ತಂದೆ ನಾನು ರೈಲ್ವೆ ತಂದೆ ನಾನು ಇಲ್ಲಿ ಬ್ರಿಡ್ಜ್ ತಂದೆ ಅಂತ ಯಾವ ಬ್ರಿಡ್ಜ್ ತಂದೆ ಯಾವತ್ ಮಾಡಿದ್ಯಪ್ಪ ನೀ ಎಲ್ಲಿದೆ ಅಂತ ಒಂಚೂರು ಹೇಳಿ ಹೋಗ್ಲಿ ನಿಮ್ಮ ಯೋಗ್ಯತೆ ಬೆಂಕಿ ಹಾಕಬೇಕು ನಿಮಗೆ ನಾನು ಹೇಳಿದಲ್ಲ ಮೊನ್ನೆ ತುಮಕೂರು ಮತ್ತು ನಮ್ಮ ಶಿವಮೊಗ್ಗ ರಸ್ತೆ ಎಷ್ಟು ವರ್ಷ ಆಯ್ತು ರೀ ಎಷ್ಟು ವರ್ಷ ಆಯ್ತು ಅತ್ತಂದೆ ಇತ್ತಂದೆ ಏರ್ಪೋರ್ಟ್ ತಂದೆ ಅಂತ ಹೇಳ್ತಾನೆ ಏರ್ಪೋರ್ಟ್ ಯಾವುದೇ ಸರ್ಕಾರ ಇದ್ದರು ಅವರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಮಾಡಿದ್ದಾರೆ ಆ ಯಡಿಯೂರಪ್ಪನವರ ಅಧಿಕಾರದಲ್ಲಿ ಇದ್ದರು ಏರ್ಪೋರ್ಟ್ ತಂದರು ಏನು ಅದು ದೊಡ್ಡ ಸಾಧನೆ ಏನಲ್ಲ ಪಾಪ ಅವರ ಅಕ್ಕ ಅತ್ತೆ ಜಮೀನು ಜಾಸ್ತಿ ಇತ್ತು ಸ್ವಲ್ಪ ಬೆಲೆ ಬರಲಿ ಅಂತ ಅವ್ರು ಏರ್ಪೋರ್ಟ್ ತಂದಿದ್ದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಯಾವ ಉದ್ದೇಶದಿಂದ ನೀವು ಇವತ್ತು ನ್ಯಾಷನಲ್ ಹೈವೇ ಮಾಡ್ತಾ ಇಲ್ಲ ನೀವು ಇಪ್ಪತ್ತು ವರ್ಷ ಬೇಕು ಒಂದು ನ್ಯಾಷನಲ್ ಹೈವೇ ಮಾಡಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ತುಮಕೂರು ಟು ಶಿವಮೊಗ್ಗ ಬರಲಿಕ್ಕೆ ಹತ್ತತ್ರ 17 18 ವರ್ಷ ಆಯಿತು ಯಾವುದೇ ಹೈವೇ ಇವತ್ತು ಫಿನಿಶ್ ಆಗಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದವು ನಾವು ನೋಡಿದ್ರೆ ಅಭಿವೃದ್ಧಿ ಚಿಂತನೆ ಅಭಿವೃದ್ಧಿ ಮಾಡಿದ್ದೀವಿ ದಿನಕ್ಕೆ ಇಷ್ಟು ಕಿಲೋಮೀಟರ್ ಅಂತ ಹಾಗಾದ್ರೆ ದಿನಕ್ಕೆ 40 ಕಿಲೋಮೀಟರ್ ಆದರೆ ನಮ್ಮದು 5 ವರ್ಷದಲ್ಲಿ ಮುಗಿದು ಹೋಗಬೇಕಾಗಿತ್ತಪ್ಪ ನಾನು ಹೇಳಿದ್ದೆ ಬಸ್ ಸ್ಟ್ಯಾಂಡ್ ರಾಗು ಅಂತ ಹೇಳಿದ್ರೆ ಈಗ ಏರ್ಪೋರ್ಟ್ ರಾಗು ಅಂತ ಈ ಮನುಷ್ಯ ಬಸ್ ಸ್ಟ್ಯಾಂಡ್ ರಾಗು ಅಂತ ಹೆಸರಿಟ್ಟಿದ್ದೆ ನಾನು ಆದರೆ ಇವತ್ತು ಏರ್ಪೋರ್ಟ್ ರಾಗು ಅಂತ ಅವನೇ ಹೆಸರಿಟ್ರು ಹೇಳ್ತಾನಂತೆ ಎಲ್ಲ ಅವ್ರ ಹತ್ರ ಯಾರೋ ಹೇಳ್ತಾನಂತೆ ಏ ಹಂಗೆ ಹೇಳ್ಬಿಡ್ರು ಇನ್ನು ಮುಂದೆ ನಾನು ಏರ್ಪೋರ್ಟ್ ರಾಗು ಅಂತ ಹೇಳ್ತಾನಂತೆ ಇವರೇ ಹೇಳ್ಸೋದು ಏ ಹಂಗೆ ಹೇಳ್ಬಿಡ್ರು ನನ್ನ ಇನ್ಮೇಲೆ ಏರ್ಪೋರ್ಟ್ ರಾಗು ಅಂತ ಹೇಳ್ತಾನೆ ಇವು ಏರ್ಪೋರ್ಟ್ ರಾಗು ಅಲ್ಲ ಏರ್ಪೋರ್ಟ್ ರಾಗು ಆಗಕ್ಕೆ ಬರಲ್ಲ ಏರ್ಪೋರ್ಟ್ ಏನಿದ್ರು ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರಿಗೆ ಏರ್ಪೋರ್ಟ್ ಯಡಿಯೂರಪ್ಪನವ್ರು ಅಂತ ಹೇಳ್ಬೋದು ಆದರೆ ಇವರಿಗೆ ಏರ್ಪೋರ್ಟ್ ರಾಗು ಅಂತ ಹೇಳಕ್ಕೆ ಬರೋದಲ್ಲ ಇವ್ರು ಬಸ್ ಸ್ಟ್ಯಾಂಡ್ ರಾಗುನೇ ಒಂದು ಬೇರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಟವರ್ ಇಲ್ಲದೆ ಎಷ್ಟೋ ಜನ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಒಂದು ಕಡೆ ಟವರ್ ಇಲ್ಲದೆ ಎಷ್ಟೋ ವಿದ್ಯಾರ್ಥಿಗಳು ಹಾಳಾಗಿ ಹೋದರು ಇವ್ರ ಯೋಗ್ಯತೆಗೆ ಇವ್ರು ಏನೋ ಟವರ್ ಹಾಕಿದ್ರೆ ಈಗೆಲ್ಲ ಮೊನ್ನೆ ಟವರ್ ಬಂದುಬಿಟ್ಟು ನಾನು ಎಲ್ಲ ಕಡೆನೂ ಟವರ್ ಹಾಕಿಬಿಟ್ಟೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಬಂದು ಹೇಳ್ತಾ ಇದ್ದಾರೆ ಇವತ್ತು ಭಾಳ ಬೇಜಾರಾಗುತ್ತೆ ಸರ್ ಇವತ್ತು ಆ ಭಾಗದಲ್ಲಿ ಜನರಿಗೆ ಇವತ್ತು ಎಲ್ಲ ಹಳ್ಳಿ ಕಡೆ ಹೋದರೆ ನಾವು ತುಂಬ್ರಿ ಆ ಭಾಗ ಹೋಗ್ಬಿಟ್ರೆ ನೀವು ಬೆಳಗ್ಗೆ ಹೋಗ್ಬಿಟ್ರೆ ಸಂಜೆವರೆಗೆ ಟವರ್ ಇರೋದಲ್ಲ ಇವರು ರಾಷ್ಟ್ರ ಅಭಿವೃದ್ಧಿ ಆಗಿದೆ ಡಿಜಿಟಲ್ ಇಂಡಿಯಾ ಎಲ್ಲ ಇಂಡಿಯಾ ಯಾವ ಇಂಡಿಯಾನೂ ಇಲ್ಲ ಇಲ್ಲಿ ಬಹುಶಃ ಮೋದಿಯವರ ಡೆಲ್ಲಿಯಲ್ಲಿರ್ಬೇಕು ಡಿಜಿಟಲ್ ಇಂಡಿಯಾ ಬಿಟ್ಟರೆ ಬೇರೆ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅಂಥ ಪರಿಸ್ಥಿತಿ ಇವತ್ತಾಗಿದೆ ಬಂಧುಗಳೇ ಪಾಪ ಅವ್ರ ಪಕ್ಷದಲ್ಲಿ ಅವ್ರ ಪಕ್ಷದ ಅನೇಕ ಸ್ನೇಹಿತರು ನನ್ನಂತೂ ಕೂಡ ಮಾತಾಡಿದ್ದಾರೆ ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ನೋವು ವ್ಯಕ್ತಪಡ್ತೀನಿ ಅಂತ ನನ್ನ ಹೆಸರಿಲ್ಲಕ್ಕೆ ಇಷ್ಟಪಡಲ್ಲ ಆದರೆ ಏನು ಹೇಳ್ತಾರಲ್ಲ ಎಂಥ ನಾಲಿಗೆ ಅಂತ ಹೇಳ್ತಾರೆ ಹಾಂ ಅದು ಆ ಥರ ಒಂದು ವರ್ಡ್ ಪಾಪ ನಮ್ಮ ಸ್ನೇಹಿತರಿಗೆ ಬೇಕು ಈ ಥರ ಒಂದು ಆಚಾರವಿಲ್ಲದ ನಾಲಿಗೆ ಅಂತ ಹೇಳ್ತಾರೆ ಆ ರೀತಿ ಇವತ್ತು ಏನು ಬೇಕಾದ್ರೂ ಅವ್ರು ಹೇಳೋ ಕೆಲಸ ಮಾಡ್ತೇವೆ ನಾವು ಏನು ಅನ್ನೋದು ಜನರಿಗೆ ಗೊತ್ತಿದೆ ಜನಪರವಾದಂಥ ಕೆಲಸವನ್ನು ನಮಗೆ ಜನ ಆಶ್ರಯ ಕೊಟ್ಟ ನಾವು ಮಾಡ್ಕೊತಾ ಬಂದಿದ್ವಿ ಆಗಲೇ ಹೇಳಿದ್ನಲ್ಲ ಯಾರು ಹೆಚ್ಚಿಗೆ ಬಿ ಜೆ ಪಿಯ ಶಾಸಕರಿಗೆ ಬಿ ಜೆ ಪಿಯ ಎಂ ಪಿಗಳಿಗೆ ಬೈತಾರೆ ಆ ಬೇಸ್ ಮೇಲೆ ಪ್ರಮೋಷನ್ ಕೊಡ್ತೇವೆ ಅಂತ ಅದಕ್ಕೋಸ್ಕರ ಕಾಂಪಿಟೇಷನ್ ನಡೀತಿದೆಯೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಹಂಗೆ ಮಾತಾಡ್ತೀವಿ ಅಷ್ಟೆ ಸರಿ ಇದೆ ಅವರು ವಿರೋಧ ಪಕ್ಷ ಸ್ನೇಹಿತರು ಹೇಳಿದ್ರೆ ಸರಿ ಇದೆ ಯಡಿಯೂರಪ್ಪನವ್ರ ಪಾತ್ರ ಅವರ ಆಶ್ರಯದಿಂದನೇ ಇವತ್ತು ಶಿವಮೊಗ್ಗದ ವಿಮಾನ ನಿಲ್ದಾಣ ಆಗಿದೆ ಅದರಿಂದನೇ ಇವತ್ತು ನಮ್ಮ ಅನೇಕ ವರ್ಷಗಳ ಕನಸು ಇಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಪ್ರವಾಸೋದ್ಯಮಕ್ಕೆ ಆದ್ಯತೆ ಆಗಬೇಕು ಇದೆಲ್ಲ ದೂರದೃಷ್ಟಿಕೊಂಡು ಇದು ಯಡಿಯೂರಪ್ಪನವರಿಂದನೇ ಆಗಿರೋದು ಸರಿ ಇದೆ ಅವ್ರು ಹೇಳಿದ್ರು